ಕೇಳ್ತಿದ್ದೀರ ಸುವರ್ಣ ಮಂಗಳಾರತಿ ತಗೋರಿ. ನಾ ಯಾಕ ಮಂಗಳಾರತಿ ತಗೋಬೇಕು? ಯಾರು ನೀವು? ನಾನ್ರಿ ನಿಮ್ ಹೆಂಡತಿ ವೆರೈಟಿ ವೈಷ್ಣವಿ, ಅಣ್ಣವ್ರ ಅಭಿಮಾನಿ, ಬದುಕನಕ್ ಸ್ವಾಭಿಮಾನಿ. ಬಾಳ ಚಂದ ಹೇಳ್ತೀರ. ಇದನ್ನ ನನ್ನ ಹೆಂಡತಿ ಮುಂದೆ ಹೇಳಕ್ ಹೋಗ್ಬೇಡ್ರಿ. ಮಾರಿ ಸೊಟ್ಟ ಡೊಂಕ ಆಗ್ಬೇಕು ಹಂಗ ಹೊಡಿತಾರ. ಹೇಳ್ಕೊಳ್ಳೋದಿಲ್ಲವ್ವ, ಇವ್ರನ್ನ ಕಟ್ಕೊಂಡು ನನ್ನ ಜೀವನ ಕೋಯಿ ಮಿಲ್ಗೆ ಪಿಚ್ಚರ್ ರೇಖಾಗತಿ ಆಗೋತಲ್ಲವ. ಇತ್ತಾಗ ನಿನಗೂ ಹೊಳಪು ಇಲ್ಲ, ತಲೆಯಾಗ ನೆನಪು ಇಲ್ಲ. ರೀ ಮುರಾರಿ ಅವ್ರ, ಒಂದ್ ನಿಮಿಷದ ಹಿಡ್ಕೋರಿ. ಹಾ ಕೊಡ್ರಿ. ವೈಷ್ಣವಿ ಅವ್ರ, ನನ್ನ ಕೈಗೆ ಕುಂಗಳಾರತಿ ತಟ್ಕೊಟ್ಟಿರಿ. ದೇವ್ರ ಪೂಜಾ ಮಾಡಿ ಮಂಗಳಾರತಿ ತಗೋರಿ ಅಂದ್ರೆ ನೀವ ಯಾರು ಅಂತ ನಾನ್ ಕೇಳಿದ್ರಿ. ಅದಕ್ಕ ಅದ ನಿಮ್ ಕೈಯಾಗ ಕೊಟ್ಟು ಇದನ್ ತೋರಿಸ್ದೆ. ಇದೊಂದ್ ಇದ್ದಿದ್ದಿಲ್ಲ ಅಂದ್ರ ನನ್ ಕತಿ ವ್ಯತಿಯಾಗ ಹೋಗಿತ್ತು. ಇವತ್ ಏನ್ ವಿಶೇಷ ಇದೆ ಅಂತ ಮಂಗಳಾರತಿ ಮಾಡಿರಿ? ಇವತ್ ನಮ್ಮ ಅಕ್ಕ ಶ್ರುತಿ ಅವ್ರು ಹುಟ್ಟಿದ ಬಾರಿ, ಅದಕ್ಕ ದೇವ್ರ ಪೂಜಾ ಮಾಡಿ ಮಂಗಳಾರತಿ ತಗೊಂಡ್ಬಂದೆ. ಶ್ರುತಿ ಅವ್ರು ಅಂದ್ರ ನಿಮ್ ದೊಡ್ಡವ್ರ ಮಗಳನ್ರಿ? ಅಕ್ಕಿ ಅಲ್ರಿ, ಎಲ್ಲಾರ್ ಕಣ್ಣಾಗೂ ಕಣ್ಣೀರಿನ ಹೊಳಿ ಹರಿಸಿ ಕೈಯಾಗ ಖರ್ಚಿ ಬಿಟ್ಕೊಳಂಗ್ ಮಾಡಿದ್ರಲ್ಲ ಕರ್ಪೂರದ ಗೊಂಬೆ ನಮ್ಮ ಅಕ್ಕ ಶ್ರುತಿ ಅವರು. ಕಟ್ಕೊಂಡು ಗಂಡಗೆ ಏನ್ ಬೇಕಂತ ಕೇಳೋದ್ ಬಿಟ್ಟು 24 ತಾಸು ಸಿನಿಮಾ ಸೀರಿಯಲ್ ಅಂತ ತಲೆ ಕೆಡಿಸ್ಕೋತೀರಲ್ರಿ. ನಿಮಗೇನ್ ಕಡಿಮೆ ಮಾಡೇನ್ರಿ, ಮೂರ್ ಹೊತ್ತು ಬರೋಬ್ಬರ್ ಮಾಡ್ ಹಾಕಂಗಿಲ್ಲನು. ಏನೋ ಒಂಚೂರು ಪಿಕ್ಚರ್ ನೋಡೋ ಹುಚ್ಚು ಜಾಸ್ತಿ, ಅದಕ್ಕ ಅವಾಗ ಅವಾಗ ಆಕ್ಟ್ ಮಾಡ್ತೇನಷ್ಟ. ಇದು ಆಕ್ಟಿಂಗ್ ರೀ, ಓವರ್ ಆಕ್ಟಿಂಗ್. ಯಾವಾಗ ನೋಡಿದ್ರು ಬ್ಯಾಕ್ ಚೋಟ್ ಮೆಣಸಿನ್ಕಾಯಿ ಇಟ್ಕೊಂಡ ಮಾತಾಡ್ತಿರಲ್ರಿ. ನನ್ ಜೊತೆ ಮಾತಾಡ ಹೋಗ್ಯಾರ, ಅದನ್ನ ತುಬುಕ್ ಅಂತ ಊದ್ ಮಾತಾಡ್ಬಾರ್ದಾ? ಓಹೋ, ಇದೇನವ ವೈಷ್ಣವಿ, ಮನೆಯೊಳಗಡೆ ಕುರುಕ್ಷೇತ್ರ ನಡೀತಾ ಇರೋ ಆಗಿದೆ. ಕೃಷ್ಣ ಪರಮಾತ್ಮ ಬಂದ್ರಲ್ಲ, ಸಂಧಾನ ಮಾಡ್ರಿ. ಅಲ್ಲ ಕಣಯ್ಯ ಮುರಾರಿ, ಹೇಳ್ಕೊಳಕ್ಕೆ ನ್ಯಾಯ ಕೊಡೋ ನ್ಯಾಯಾಧೀಶ, ಆದ್ರೆ ನಿನ್ನ ಮನೆಯೊಳಗಡೆನೆ ಅನ್ಯಾಯ ನಡೀತಿದ್ಯಲ್ಲ. ಸರಿನೇ, ಅದನ್ನೆಲ್ಲ ಕೇಳೋದಕ್ ನೀವೇರಿ. ನಾನಪ್ಪ ನಿನ್ನ ಮನೆ ಓನರ್ MP. ನಿಮ್ ಮಾತನ್ಯಾಗ ತಪ್ಪದ ನೋಡಿ, ಮನಿ ನಂದಂದ್ಮೇಲೆ ನಾನು ಓನರ್ ನಾನು ಆಗ್ತೀನಿ, ನೀವೇಂಗ ಆಗ್ತೀರಿ? ಅವ್ವಾ ವೈಷ್ಣವಿ, ಮೊದಲು ನಿನ್ನ ಗಂಡನ ಸರಿ ಮಾಡು, ಇಲ್ಲ ಅಂದ್ರೆ ಇಲ್ದೆ ಇರೋ ಹೆಂಡತಿಗೆ ಮಕ್ಕಳನ್ನು ಮಾಡಿಸ್ಬಿಡ್ತಾನೆ. ನಾನು ಬಂದು 42 ವರ್ಷ ಆಯ್ತು ಕಣೋ, ಸದ್ಯ ಈಗಲಾದ್ರೂ ಓನರ್ ಅಂತ ಪತ್ತೆ ಹಚ್ಚದಲ್ಲ, ಖುಷಿ ಆಯ್ತು ಕಣಯ್ಯ. ಆ ವಿಷಯ ಇರ್ಲಿ ರೀ, ಮುಂಜಾನೆ ಕೂಡ ನಮ್ಮನೆ ಕಡೆ ಬಂದಿರಲ್ಲ, ಯಾಕಂತ ಮೊದ್ಲು ಹೇಳ್ರಿ. ನೋಡವ್ವ ವೈಷ್ಣವಿ, ನನಗೂ ಹೆಣ್ಣು ಹುಡುಕಿ ಹುಡುಕಿ ಸಾಕಾಗೋಗಿದೆ. ಬೆಳಿಗ್ಗೆ ಇವ್ನು ಸಿಕ್ಕಿದಾಗ ಯಾವುದಕ್ಕೂ ನಿಮ್ಗೊಂದು ಫೋಟೋ ಕೊಡಿ, ಟಿವಿನಲ್ಲಿ ಆಡ್ ಕೊಡ್ತೀನಿ ಅಂದ, ಅದಕ್ಕೆ ಫೋಟೋ ತಗೊಂಡ್ ಬಂದೆ ಕಣವ. ಹೌದ್ರಿ ವೈಷ್ಣವಿ ಅವ್ರ, ಇವ್ರು ಮದುವೆ ಆಗದ ಒತ್ತಾಡ್ಲಿಕ್ಕೆ ನೋಡಿ ಐಡಿಯಾ ಮಾಡಿದಿರಿ, ಹೆಂಗದರಿ ಐಡಿಯಾ? ಏನೋ ಗೋಲ್ಮಾಲ್ ಪಿಕ್ಚರ್ ಗತೆ ಮಸ್ತ್ ಐತ್ರಿ. ವರ್ಕೌಟ್ ಆತು ಅಂದ್ರ ಗೋಲ್ಮಾಲ್ ರಾಧಾಕೃಷ್ಣ ಹಾಕಿರಿ, ಇಲ್ಲ ಅಂದ್ರೆ ಡಾಕ್ಟರ್ ಕೃಷ್ಣ ಹಾಕಿರಿ. ಏನಪ್ಪ ನೋಡಿದ್ರು ನೋಡದೆ ಇರೋ ತರ ಹೋಗ್ತಿದ್ಯಾ? ಮಾರಿ ನೋಡಿದ್ರೆ ನಿಲ್ಲಾಗಿಲ್ಲ, ಇನ್ನು ಬರೀ ಕೈ ನೋಡಿದ್ರೆ ನಿಲ್ತೀನಿ. ಆಹಲೆ, ಈ ಕೈಗಳ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ಬಿಡ್ವು, ಈ ಕೈಗಳಿಂದ ಜಗತ್ತನ್ನೇ ಅಲ್ಲಾಡ್ಸ್ಬಿಡ್ಬೋದು. ಜಾಸ್ತಿ ಅಲ್ಲಾಡ್ಸಕ್ ಹೋಗ್ಬೇಡ್ರಿ, ಕೈಯಾಗಿರೋ ಹಸ್ತರೇಖೆ ಅಲ್ಸ ಹೋಗ್ಬಿಡ್ತಾವ್. ಅದ್ ಮುಖದ ಮೇಲೆ ಕೊಟ್ಟ ಅಂತಂದ್ರೆ ಕೆನ್ನೆ ಮೇಲೆ ಹಸ್ತರೇಖೆ ಎಲ್ಲ ಮೂಡಿರ್ಬೇಕು. ನನಗ್ ಹೊಡಿಲಿಕ್ ನೀವ್ಯಾರಿ? ಇದು ಕಣ ನಿನ್ನ ಪ್ರಾಬ್ಲಮ್. ಹೋಗಿ ಹೋಗಿ ಇಂಥವನಿಗೆ ನನ್ನ ಚಾನಲ್ ಕೆಲ್ಸ ಕೊಟ್ನಲ್ಲ, ಅದು ನಾನು ಮಾಡಿದ ತಪ್ಪು. ಏನ್ರಿ ಒಬ್ರ ಮಾತಾಡ್ಕೊಳಿಕ್ಕೆತ್ತೀರಿ, ಯಾರು ನೀವು? ನಾನು ಯಾರ? ಏನ್ರಿ ಸರ್ ನೀವಿಲ್ಲಿ? ಅದು ಹಿಂದಿನ ಬೀದಿಯಲ್ಲಿ ದೊಂಬರಾಟ ನಡೀತಿತ್ತಂತೆ, ನೋಡ್ಕೊಂಡು ಹೋಗಿ ಬಂದೆ. ಹೌದ್ರ ಅಪ್ಪ, ಸೀರಿಯಸ್ ಟೈಮ್ ಅಲ್ಲಿ ಯಾಕೋ ಕಾಮಿಡಿ ಮಾಡ್ತೀಯಾ? ಅಲ್ರಿ ಸರ, ನನ್ನ ತಡೆದು ಕಾಮಿಡಿ ಮಾಡ್ಲಿಕ್ಕೆ ಎತ್ತಿದವ್ರು ನೀವು, ನನಗೆ ಹೇಳ್ತೀರ? ನಾ ಅರ್ಜೆಂಟ್ ಆಗಿ ಚಾನಲ್ ಹೋಗಕ್ಕೂ ಬಿಡ್ರಿ. ಅಪ್ಪ ನಾನು ಅದೇ ಕೆಲ್ಸದ ಮೇಲೆ ಬಂದಿದ್ದೀನಿರ. ತಗೊಳ್ಳೋ ಈ ಫೋಟೋ, ಕರಿದ್ರಾಕ್ಷಿ ಕೊಟ್ಟು ಈಗಿಂದ ಈಗ್ಲೇ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಹಾಕ್ಬೇಕು ಅಂತ ಹೇಳು. ಇವ್ರು ಯಾರಿ ಸರ, ನಿಮ್ ಸಂಬಂಧಿಕ್ರಿಯಾ? ಇವನ್ಯಾಕೋ ನನ್ ಸಂಬಂಧಿಕ ಆಗ್ತಾನೆ, ಇವನೊಬ್ಬ ನಟೋರಿಯಸ್ ಕಳ್ಳ, ಕೃಷ್ಣ ಗಾರ್ಡನ್ ಸುತ್ತಮುತ್ತ ಓಡಾಡ್ತಿದ್ದಾನೆ ಅಂತ ನ್ಯೂಸ್ ಬಂದಿದೆ. ಇದು ಫಸ್ಟ್ ನಮ್ಮ ಚಾನಲ್ ಅಲ್ಲೇ ಟೆಲಿಕಾಸ್ಟ್ ಆಗ್ಬೇಕು. ಸರ ಫೋಟೋ ಓಕೆ ರೀ, ಡೀಟೇಲ್ಸ್ ಎಲ್ಲ ಯಾಕ್ರಿ? ಬರೀ ಫೋಟೋ ಕೊಟ್ರೆ ಡೀಟೇಲ್ಸ್ ನೀನ್ ಮರ್ತೋಗ್ಬಿಡ್ತೀಯಲ್ಲಪ್ಪ. ನೋಡಪ್ಪ ನಾನು 2 ದಿನ ಊರಲ್ಲಿರಲ್ಲ, ಸ್ವಲ್ಪ ನೀಟಾಗಿ ಹ್ಯಾಂಡಲ್ ಮಾಡುವ. ನೀವು ಆರಾಮಾಗಿ ಹೋಗ್ಬರ್ರಿ ಸರ, ಎಲ್ಲ ನೋಡ್ಕೋತೀನಿ. ಹೊಡೆದಾದ್ರೂ ನೆನಪಿಗೆ ಬಂದು ನಿನ್ ನಿಯತ್ತ ಕೆಲಸ ಮಾಡ್ಲಿ ಅಂತ ಎಲ್ಲ ಈ ಕಳ್ಳನ ಮಗನಿಂದ ಆಗಿದ್ದು. ಎಂತದೇ ಇದು ಮರಿ ಮರಪ್ಪೆಲ್ಲ, ದಾರಿಯಲ್ಲಿ ನಿಂತ್ಕೊಂಡಿದ್ಯಾ? ಮನೆಗೆ ಹೋಗುವ ದಾರಿ ಮರ್ತೋಯ್ತಲ್ಲ. ಯಾರೇ ನೀವು, ನನ್ ಬಗ್ಗೆ ಇಷ್ಟೊಂದು ಮಾತಾಡ್ಲಿಕ್ಕೆ? ನಾನು ಪುಣ್ಯಾತ್ಮ ನಿನ್ನ ದೋಸ್ತಿ ಮೀನಾನಾಥ. ಮೀನಾನಾಥನ? ಈ ಹೆಸರನ್ನ ಎಲ್ಲೂ ಕೇಳಿಲ್ಲಲ್ರಿ. ನಿನಗೆ ನನ್ನ ಸ್ಟೈಲ್ ಅಲ್ಲಿ ಹೇಳಿದ್ರೆ ಅರ್ಥ ಆಗುದಿಲ್ಲ, ನಿನ್ನ ಬುಡದಿ ವೆರೈಟಿ ವೈಷ್ಣವಿ ಅವರ ಸ್ಟೈಲ್ ಅಲ್ಲಿ ಹೇಳ್ಬೇಕು. ಯಾಕ್ರಿ ಮೀನಾಥವ್ರ, ನನಗ್ ಚೂಟ್ಲಿಕ್ಕೆ? ನಾನು ಚೂಟದಿದ್ರೆ ನನ್ನ ಚಿತ್ರ ನಿನ್ನ ಕಣ್ಣ ಮುಂದೆ ಕಾಣ್ಬೇಕಲ್ಲ. ಇಂಥದ್ದು ಕೈಯಲ್ಲಿ ಫೋಟೋ ಇಟ್ಕೊಂಡಿದ್ಯಾ? ಇದನ್ನ ಚಾನಲ್ ಟೆಲಿಕಾಸ್ಟ್ ಮಾಡಕ್ ತಗೊಂಡ್ ಹೊಂಟಿಡ್ರಿ. ನೀನು ಚಾನಲ್ ಅಲ್ಲಿ ಕೂಡ ಫೋಟೋ ಹಾಕ್ತಾನ? ಹಾಗಾದ್ರೆ ನನ್ನದೊಂದು ಫೋಟೋ ಹಾಕಿ ನನ್ನ ಪಬ್ಲಿಸಿಟಿ ಮಾಡ. ನಾವು ನಿಮ್ಮಂತವ್ರ ಫೋಟೋ ಎಲ್ಲ ಹಾಕೋದ್ರಿ, ಸುಮ್ನೆ ಹೋಗ್ರಿ.
तोटो नाकोदे बेड नहीं सत्ता फोटो नाने टेलीकास्ट नगे अपशकन वैष्णवी जो गांधी नगर रौंड हाकोबंदे नोड़ी गांधी नगर दोड्ड अभिनेत्री आग मेरी सुर्प के यार चांस को सौंदर्य मुख्य अल अभिनय मुख्य सरितावरेनु हीरोइन मटीरियल आदरू एल्ला भाषे ओळगु मिंचलिल्ल नंदिता दास अवरेनु पळपळ होळितिद्र अवरु मिंचलिल्ल शिल्पा शेट्टि मूग नोडिदवरेल्ल मूग मुरिद्रु ईग अवर एल्लरू मूग मेले बट्टे इट्कोळ्ळंग आगलिल्ल नन्न अंतवरु हुडुकिद्र बहळ मंदि सिक्तार कलेगे बेले कोडोदन्न कलि कालिळि बेड करेक्ट आगि हेळिदिरि वैरैटि वैष्णवि अवरे प्रतियोब्बनल्लु कले अडगिर्तदे ನಮ್ಮಲ್ಲಿರುವ ಕಲೆಯನ್ನು ನೋಡಿ ಚಪ್ಪಾಳೆ ತಟ್ಟಿದಾಗಲೇ ಕಲೆ ಬೆಳಕಿಗೆ ಬರುವುದು ಲೇ ಮನೆಹಾಳ ನೀನು ಯಾಕೆ ಈ ತರ ಮಾತಾಡ್ತಿದ್ದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಬೇರೆವರ ಬಂಡಲಿ ಒಣೆ ಕರಿಯಕ್ಕೆ ಬರಬೇಡ ಸುಮ್ಮನೆ ಇದ್ಬಿಡು ನೀ ಅವನ ಯಾಕೆ ಬಿದ್ದೀಯಾ ಅವ ಹೇಳಿದ ಬರಬರದೆ ಇದರಲ್ಲಿ ಬಿಡ ಬಿಂಟಿ ಕಾಲಿ ಇರುವ ತಲೆಗೆ ಯಾವಾಗ ಕಲೆ ಪೊಕ್ಕಲಿಕ್ಕೆ ಮತ್ತೊಬ್ಬರನ್ನು ತೆಗೆದಿದ್ದಕ್ಕೆ ಇನ್ನು ಹೃದಯ ಖಾಲಿ ಖಾಲಿಯಾಗಿರುವುದು ಲೇ ಅದೆಲ್ಲ ಮುಗಿಯೋ ಕಾಲ ಬಂತು ಕಣೋ ಇಷ್ಟು ವರ್ಷ ನನ್ನ ಜೊತೆನಲ್ಲ ಇದ್ದರು ನನಗೆ ಒಂದು ಹೆಣ್ಣು ಹುಡುಕಲಿಲ್ಲ ನೀವು ಈಗ ನೋಡ್ತಾ ಇರಿ ನಮ್ಮ ಉರಾರಿ ಕೈನಲ್ಲಿ ಫೋಟೋ ಕೊಟ್ಟಿದ್ದೀನಿ ಅದನ್ನ ಅವನು ಟಿವಿ ನಲ್ಲಿ ಆಡ್ ಕೊಡ್ತಾನಂತೆ ಆಮೇಲೆ ನೋಡ್ತಾ ಇರಿ ನನ್ನನ್ನ ಮದುವೆ ಆಗೋಕೆ ಹೆಣ್ಣುಗಳು ಕ್ಯೂ ನಲ್ಲಿ ನಿಂತಿರ್ತಾರೆ ಚಪ್ಪಲಿ ಸವೆದು ಹೋಗುವಷ್ಟು ಅಲ್ಲಿದರೂ ಚಿಲುವಿ ಸಿಗದಿದ್ದಾಗ ಇನ್ನು ಟಿವಿಯಲ್ಲಿ ಹಾಕಿದ್ರೆ ಸಿಗ್ತಾಳ ಅಬ್ಬೋ ನೋಡಿದ್ರ ಮಾರೇರೆ ದುಷ್ಮನ್ ಕಿದರೆ ಅಂದ್ರೆ ಬಗಲ್ ಮೇ ಅನ್ನೋಗೆ ಹೀಗೆ ಮಾತಾಡ್ತಾರೆ ಅಲ್ಲರಿ ಇವರೇ ನಿಮ್ಮ ಬಗ್ಗೆ ಇಷ್ಟು ಕೆಟ್ಟದಾಗಿ ತಿಳ್ಕೊಂಡಿದ್ದಾರೆ ಅಂದಮೇಲೆ ಇನ್ ಬೇರೆವರಲ್ಲ ನಿಮ್ಮ ಬಗ್ಗೆ ಯಾವ ರೀತಿ ಯೋಚನೆ ಮಾಡ್ತಾರೆ ಹೇಳಿ ಹೋಗ್ಲಿ ಬಿಡು ಮಂದ ಯಾರು ಏನೇ ಕೆಟ್ಟದಾಗಿ ತಿಳ್ಕೊಂಡ್ರು ನೀ ನನ್ನ ಬಗ್ಗೆ ಕೆಟ್ಟದಾಗಿ ತಿಳ್ಕೊಂಡಿಲ್ವಲ್ಲ ನಾಳೆ ಅದೇ ಒಳ್ಳೆದಾಗಬಹುದು ಅದಕ್ಕೆ ನಾನು ನಿಮಗೆ ಏನು ಹೇಳಲ್ಲ ಏನಾದರೂ ಒಂದು ಹೇಳಿದ್ರೆ ಅದಕ್ಕೆ ಇನ್ನೇನಾದರೂ ಒಂದು ಹೇಳಿ ನನ್ನ ಮೂಡ್ ಎಲ್ಲ ಹಾಳು ಮಾಡ್ತೀರಾ ಓಯ್ ಬಿರ್ಸದಿ ಅವರು ಮಾತಾಡುವಾಗ ಮಧ್ಯೆ ಮಾತಾಡ್ತೀಯಲ್ಲ ಅದಕ್ಕೆ ಈ ನಮೂನೆ ಆಗೋದು ಅವರ ಕಾಲು ಸರ್ತೌಂಟೆ ಹೊರತು ಬಾಲ ಡೊಂಕೆ ಇದೇನಾ ಮೀನಾ ಎಂಪಿ ಅವರನ್ನ ನಾನು ತುಂಬಿದ ಮನಿ ವಿಷ್ಣುವರ್ಧನ ಅನ್ಕೊಂಡಿದ್ದೆ ನೀ ನೋಡಿದ್ರೆ ಜಾಕಿ ಪಿಕ್ಚರ್ ವಿಲನ್ ಗತೆ ಮಾತಾಡಕತ್ತಿ ಇದೇನವ ವೈಷ್ಣವಿ ನೀನು ಇವರಿಗೆ ಸಪೋರ್ಟ್ ಮಾಡ್ತಿದ್ದೀಯಲ್ಲ ಅವಳು ಹೇಳ್ತಿರೋದು ನನ್ನ ಒಬ್ಬನ ಬಗ್ಗೆ ಅಲ್ಲ ಇಡಿ ವಟಾರ್ ಗಂಡಸರ ಬಗ್ಗೆ ಆ ಗಂಡಸರೊಳಗೆ ನೀವು ಒಬ್ಬರದಿರಲ್ರಿ ಹಾಗಂದ ಮೇಲೆ ನಿಮಗೂ ಅನ್ವಯ ಆಕೇತಿ ಹೋಗ್ಲಿ ಬಿಡು ಯಾಕೋ ನಾನು ಇವತ್ತು ಎದ್ದು ಗಡಗೆನ ಸರಿಯಿಲ್ಲ ಅಂತ ಕಾಣಿಸುತ್ತೆ ಸ್ವಲ್ಪ ನೀವು ಸಾಕವ ನನ್ನ ಬಗ್ಗೆ ಏನಾದರೂ ಬಂದ್ರೆ ನೋಡೋಣ ಹೇಳ್ರಿಪ್ಪ ನಾ ಪಿಕ್ಚರ್ ನೋಡಬೇಕು ನಿಮ್ಮ ಮನೆಗೆ ಹೋಗಿ ನೀವು ನೋಡ್ಕೋರಿ ಅಲ್ಲ ನನ್ನ ಮನೆಯಲ್ಲಿ ಕೂತ್ಕೊಂಡು ನಾನು ನೋಡಿದ್ರೆ ನನ್ನ ಬಗ್ಗೆ ನಿಮಗೆ ಗೊತ್ತಾಗೋದು ಹೇಗೆ ನಿಮ್ಮ ಬಗ್ಗೆ ಗೊತ್ತಾಗಿರೋದು ಸಾಕು ಇನ್ನೇನು ಗೊತ್ತಾಗೋದು ಬೇಡ ಹೋಗ್ಲಿ ಹಾಕ ಎಲ್ಲರೂ ಇದೆವಲ್ಲ ಎಂತ ಬರ್ತದೆ ಅಂತ ನೋಡುವ ನೀ ಯಾಕೋ ನಾನು ಬಿಡೋಂಗ್ ಕಾಣೋದೇ ಇಲ್ಲ ಅಲ್ಲ ನೋಡ್ರಿ ನಿಮ್ಮ ಫೋಟೋ ಟೆಲಿಕಾಸ್ಟ್ ಕೊಟ್ಟಿದ್ದಕ್ಕೆ ಸಿಗ್ನಲ್ ಬರವಲ್ದು ಇದಕ ನೋಡ್ರಿ ಹಣೆ ಬರ ಅನ್ನೋದು ಇವರು ಮಾಡಿ ತೋರಿಸ್ಲಿಕ್ಕೆ ಅವರಿಗೆ ಮನಸಿಲ್ಲ ಅನ್ಸಿತಿ ಲೇ ಮುಟ್ಟಾಳ ನನ್ನ ಫೋಟೋ ಬಂತು ನೋಡು ಬಜಿ ಫೋಟೋ ಮಾತ್ರ ಬಂದ್ರೆ ಸಾಲುದಿಲ್ಲ ಜಾಮವ ಡೀಟೇಲ್ಸ್ ಅಂತ ಬರ್ತಿದೆ ಅಂತ ನೋಡುವ ಅರ್ಥ ಇರೋ ಇದೀಗ ಬಂದ ಸುದ್ದಿ ನೀವು ನೋಡುತ್ತಿರುವುದು ನಗರದ ನಟೋರಿಯಸ್ ಕಳ್ಳ ಹೆಸರು ಹಾಗಲ್ಕಾಯಿ ಹನುಮ ಈಗ ಬರ್ಬಾದ್ ಬಡಾವಣೆಯಲ್ಲಿರುವ ವಿಷಯ ತಿಳಿದು ಬಂದಿದೆ ಸ್ನೇಹಿತನಂತೆ ಅಣ್ಣನಂತೆ ಬಾಡಿಗೆ ಮನೆ ಕೇಳುವಂತೆ ಬಂದು ದುಡ್ಡು ಒಡವೆಗಳನ್ನು ದೋಚಿಕೊಂಡು ಹೋಗುತ್ತಾನೆ ಇವನ ಬಗ್ಗೆ ಮಾಹಿತಿ ಸಿಕ್ಕರೆ ತಕ್ಷಣವೇ ಪೊಲೀಸ್ ಸ್ಟೇಷನ್ಗೆ ತಿಳಿಸತಕ್ಕದ್ದು ಎಂತ ಅವಸ್ಥೆ ಮಾರೇರೆ ಇದು ಹೆಣ್ಣು ಬೇಕು ಅಂತ ತೋರಿಸೋದನ್ನು ಬಿಟ್ಟು ಕಳ್ಳರಲ್ಲಿ ಇಷ್ಟಲಿ ನಿಮ್ಮ ಫೋಟೋ ತೋರಿಸ್ತಿದರಲ್ಲ ಈ ರೀತಿಲಾದರೂ ಹುಡುಗಿರ ಹೃದಯನ ಕದಿಲಿ ಅಂತ ಅದಕ್ಕೆಲ್ಲ ಕಾರಣ ಮುರಾರಿ ಕಂಡ್ರವ ನಾನೊಂದು ಹೇಳಿದ್ರೆ ಅವನೊಂದು ಮಾಡಿದನೆ ಅವನೇನಾದರೂ ನನ್ನ ಕೈಗೆ ಸಿಕ್ಕರೆ ಫೋಟೋ ಫ್ರೇಮ್ ಮಾಡಿಬಿಡ್ತೀನಿ ಅದಕ್ಕೆ ನಿಮಗೆ ಹೇಳಿದ್ರಿ ಡಾಕ್ಟರ್ ಕೃಷ್ಣ ಆಗಿಗಿರಿ ಹುಷಾರು ಅಂತ ಓಯ್ ಅವರಿಗೆ ಮರವಿನ ಕಾಯಿಲೆ ಉಂಟು ಅಂತ ಗೊತ್ತಿದ್ದು ನಿಮ್ಮ ಫೋಟೋವನ್ನು ಅವರ ಕೈಯಲ್ಲಿ ಕೊಟ್ಟಿದ್ದೀರಲ್ಲ ನಿಮ್ಮ ಮೆದುಳನ್ನು ತಗೊಂಡೋಗಿ ಕೆಆರ್ಎಸ್ ಡ್ಯಾಮ್ ಹಾಕಬೇಕು ಚಲೋ ನೀರೇ ಖಾಳ ಮಾಡ್ತೀರಿ ಕೆಂಗೇರಿ ಮೋರಿ ಹಾಕ್ರಿ ಓಯ್ ಜಾಂಬವ ಅವನು ನಿಜವಾಗಿ ಮರಿಗುಳುಗಳಿಗೆ ಪ್ರೊಫೆಸರ್ ಮಾರ್ರ ಕರೆಕ್ಟ್ ಆಗಿ ಹೇಳಿದೆ ಕಣೋ ಅವನಿಗೆ ಮರವು ಅಂತ ಗೊತ್ತಿತ್ತು ಆದ್ರೆ ಅದರಲ್ಲಿ ಅವನು ಪ್ರೊಫೆಸರ್ ಅಂತ ಗೊತ್ತಿರಲಿಲ್ಲ ಅದು ನ್ಯಾಯವಾಗಿ ನನ್ನ ಮರ್ಯಾದೆ ಕಳೆದುಬಿಟ್ನಲ್ಲರವ ನೀವು ಈಗೇನಾದರೂ ರೋಡ್ ಹೋದ್ರೆ ನಿಮ್ಮನ್ನ ಹುಡುಕೊಂಡು ಬರೋದು ಹೆಣ್ಣು ಕೊಡೋ ಮಾವಂದಿರಲ್ಲ ಮತ್ತೆ ದೊಣ್ಣೆ ಹಿಡ್ಕೊಂಡಿರೋ ಮಾವಂದಿರೋ ಸಾರಿ ಸರ್ ಕ್ಷಮಿಸ್ಬಿಡಿ ಸರ್ ಮೊದಲ ಮೇಲೆ ಎತ್ರಿ ಆಮೇಲೆ ಕ್ಷಮಿಸ್ತೀನಿ ಏನ್ರಿ ಗೂಳಿ ನುಗ್ಗಿದಾಗ ಹೋಗ್ತಿರಲ್ಲ ಮೈ ಮೇಲೆ ಪ್ರತಿ ಇಲ್ಲ ಸರ್ ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೆ ಗೊತ್ತಾಗ್ಲಿಲ್ಲ ಸರ್ ನನಗೆ ಹಿಂಗ್ ಗೊತ್ತಿರಂದ್ರ
ನಿಮ್ಮಂತವ್ರು ಕರ್ಕೊಂಡು ಹೋಗಿ ನಮ್ ಚಾನಲ್ ಆಗಿ ಬೇಂಡ್ ಎತ್ತಬೇಕು. ಓ, ಚಾನಲ್ ಬೇರೆ ನಡೆಸ್ತೀರಾ ಸಾ? ನಾ ನಡೆಸೋದಲ್ರಿ, ಬೇರೆದವ್ರು ನಡೆಸೋ ಚಾನಲ್ ಆಗಿ ನಾ ಕೆಲಸ ಮಾಡ್ತೀನಿ. ಎರಡು ಒಂದೇ ಬಿಡಿ ಸಾ. ನೀವ್ ಯಾಕ್ರಿ ಇಷ್ಟೊಂದು ಹೆದರ್ಕೊಂಡು ಓಡಿ ಬರ್ಲಿಕ್ಕೆ ಹತ್ತಿದ್ರಿ? ನನ್ನ ಹೆಂಡತಿ ಒಡೆಯಕ್ಕೆ ಅಂತ ಅಡ್ಸ್ಕೊಂಬಂದು ಸಾ, ತಪ್ಪಿಸ್ಕೊಂಡ್ ಬರುವಾಗ ಹಿಂಗಾಯ್ತು ಸಾ. ಓ, ಫ್ಯಾಮಿಲಿ ಪ್ರಾಬ್ಲಮ್. ಈ ಹೆಂಡತಿ ರೇಂಗರಿ, ನಾವು ಸುಮ್ನಿದ್ರೆ ಹೊಡಿತಾನೆ ಇರ್ತಾರ. ನಿಮ್ಗೂ ಒದೆ ತಿಂದಿರೋ ಅಭ್ಯಾಸ ಇದೆ ಅನ್ಸುತ್ತ? ನಮ್ಮ ಹೆಂಡತಿ ಕತ್ತೆ ಬಿಡ್ರಿ, ನಿಮ್ ಹೆಂಡತಿ ಕತ್ತೆ ಏನ್ ಹೇಳ್ರಿ? ಅಯ್ಯೋ ಬಿಡಿ ಸಾರ್, ನಾನೇನಾದ್ರು ಹೇಳಿದ್ರೆ ಅದನ್ನ ಚಾನಲ್ ಅಲ್ಲಿ ಹಾಕ್ಬಿಡ್ತೀರ? ನಾಲ್ಕು ಗೋಡೆ ಮಧ್ಯ ನಡೆಯೋ ಜಗಳನ ಬೀದಿರಪ್ಪ ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಬರ್ತೀನಿ ಸಾ. ನಿಂತ್ಕೊಡ್ರಿ, ನನ್ನ ಹತ್ರ ಸಮಸ್ಯೆ ಹೇಳಿದ್ಮೇಲೆ ಪರಿಹಾರ ಕೊಡ್ತನಕ ನಾ ಬಿಡುದಿಲ್ಲ. ಹಂಗೇನಾರ ಹೋಗ್ಲಿಕ್ಕೆ ಹೋದ್ರು ನಾ ಎಳ್ಕೊಂಡು ಚಾನಲ್ ಕೂರಿಸ್ಬಿಡ್ತೀನಿ. ಬೇಡ ಸುಮ್ಮನೆ ಸಾ, ಹಂಗೆಲ್ಲ ಮಾಡ್ಬೇಡಿ. ಹಂಗಿದ್ರೆ ನಿಮ್ ಕತೆ ಏನಂತ ಹೇಳಿ? ಮನೆ ಕತೆ ನಾ ಬೀದಿಲಿ ಹೇಳಿದ್ರೆ ಮರ್ಯಾದೆ ಹೋಗ್ತದೆ. ಯಾರು ಇಲ್ದಿದ್ದ ಜಾಗಕ್ಕೆ ಹೋಗೋಣ? ನೂರು ಜನರ ಮಧ್ಯೆ ನ್ಯಾಯ ಕೊಡೋವನ್ನ ಯಾರು ಇಲ್ದಿರೋ ಜಾಗ ಕರ್ಕೊಂಡು ಹೋದ್ರೆ ಹೆಂಗ್ರಿ ನ್ಯಾಯ ಕೊಡೋದು? ಹಂಗಾರೆ ಎಲ್ಲಾದ್ರೂ ರೂಮ್ಗೆ ಹೋಗೋಣ, ಲೈಟ್ ಆಗಿ ಗುಂಡ ಹಾಕೊಂಡು ಕತೆ ಹೇಳ್ತೀನಿ. ಗುಂಡ ಹಾಕೊಂಡು ಕತೆ ಕೇಳಕ್ಕೆ ನನ್ ಗುಂಡಾರಿ ಅಲ್ಲರಿ, ಮುರಾರಿ. ಮಿಶ್ರಿ ಕೋಟೆ ಮುರಾರಿ. ನಕ್ಕೋತ ಕೊಟ್ರ ಜಡ್ಜ್ಮೆಂಟು, ನಕ್ರ ಮಾಡಿದ್ರ ಪನಿಷ್ಮೆಂಟು. ನನ್ನ ಮಾತು ಸ್ವಚ್ಛ, ಮನಸ್ಸು ಸ್ವಚ್ಛ, ಆದ್ರೆ ಸ್ವಲ್ಪ ಹುಚ್ಚ. ನಿಮ್ಮ ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ. ಏನ್ರಿ? ಅದೇ ಸ್ವಲ್ಪ ಅಲ್ಲ, ಪೂರ್ತಿ ಹುಚ್ಚ ಅಂತ. ಸ್ವಲ್ಪ ದಿನ ನಾನು ತಲೆ ಮರ್ಸ್ಕೋಬೇಕು. ಅಂದ್ರೆ ನನ್ನ ಹೆಂಡತಿಗೆ ಸ್ವಲ್ಪ ದಿನ ಕಾಣದಂಗ್ ಇರ್ಬೇಕು ಅಂತ. ಹಂಗಾದ್ರೆ ನೀವು ನಮ್ಮ ಮನೆಗೆ ಬರ್ರಿ, ಅದ ನಿಮ್ಗೆ ಸೇಫ್ ಆದ ಜಾಗ. ಅಲ್ಲಿ ನೀವು ಒಬ್ಬರೇ ಇದ್ದೀರಾ ಸ್ವಾಮ್ಯ? ಇಲ್ರಿ, ಜೊತೆಗೆ ನಮ್ಮ ಮನೆಯವರು ಇದ್ದಾರೆ. ಒಡವೆಗಳನ್ನ ಮನೆಯಲ್ಲೇ ಇಟ್ಟಿದ್ದೀರಾ ಅಥವಾ ಲಾಕರ್ ಅಲ್ಲಿ ಇಟ್ಟಿದ್ದೀರಾ? ಅದೆಲ್ಲ ನಿಮ್ಗೆ ಯಾಕ್ರಿ? ಅಯ್ಯೋ, ನಾನು ಮಾಡಿಸಿರೋ ಒಡವೆಗಳನ್ನೆಲ್ಲ ನಮ್ಮ ಹೆಂಗಸು ಮಾರ್ಕೊಂಬಿಟ್ಟವ್ರು ಸಾ. ನಿಮ್ಮ ಹೆಂಗಸು ಹಂಗೆ ಮಾಡೋರ ಅಂತ ಕೇಳಿದೆ. ನನ್ನ ಹೆಂಡತಿ ನಿಮ್ಮ ಹೆಂಡತಿಗೆ ಅಲ್ರಿ, ಎಲ್ಲ ಮನೆಯಾಗೆ ಇಟ್ಟಾರ. ಹಂಗಾರ ಬೇಗ ಹೋಗ ನಡ್ರಿ ಸಾ. ಹಲೋ, ಕುಲ್ಭೂಷಣ್ ಕರ ಬಂದ? ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ. ಸುಮ್ಮನೆ ಎಂಥದಕ್ಕೆ ವಾಕ್ ಮಾಡಿ ಮಾಡಿ ಟಯರ್ಡ್ ಆಗ್ತೀರಾ? ಎಂತ ಮಾಡದೇ, ತಲೆಯಲ್ಲಿರುವ ನಾಲ್ಕು ಸುಯಿ ತಾಲಿ ಹೋಗಿದೆ. ಇನ್ನು ಸುಮ್ಮನೆ ಟೆನ್ಷನ್ ಮಾಡಿದ್ರೆ ಇದು ಅಲಕ್ಕ ಮಯಕ್ಕೆ ಆಗ್ತದೆ. ಅಲ್ಲಿಗೆ ಥಿಯೇಟ್ ನಮ್ಮ ಸ್ಟಾರ್ ಡೈರೆಕ್ಟರ್ ಇಂದ್ರಜಿತ್ ಅವ್ರಗತ್ತೆ ಕಾಣಿಸ್ತಾರ, ಅವಾಗ ಹುಡುಗರು ಸಿಕ್ಕರು ಸಿಗ್ಬೋದು ಅಂತ. ನಾವೆಲ್ಲ ಸೇರಿ ಎಂ ಪಿ ಅವ್ರ ಕಲ್ಯಾಣೋತ್ಸವ ಮಾಡೋ ಬದಲು ಗುಂಡೋತ್ಸವ ಮಾಡಕ್ ರೆಡಿ ಆಗಿದ್ದೀವಿ. ಅದರ ಅವಶ್ಯಕತೆ ಇಲ್ಲನ? ಮುರಾರಿ ಅವರ ಸಾಹಸ ಮಾಡಿದಾರಲ್ಲ, ಅವರೇ ಆ ಕೆಲಸ ಮಾಡ್ತಾರೆ. ಬರೀ 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 ಇಷ್ಟೊಕ್ಕೊಂದು ಮಂದಿ ನಮ್ಮ ಮನೆಗೆ ಸೇರ್ಯಾರಲ್ಲ, ಯಾರಿವ್ರು? ಅದು ನಿನಗೆ ನಾವು ಸನ್ಮಾನ ಮಾಡುವಂತೇಳಿ ಕಾಯ್ತಾ ಇದ್ದೇವು. ಸನ್ಮಾನನ? ಎಲ್ಲ ಬರಿಗೆಯಲ್ಲಿ ನಿಂತೀರಿ, ಹೂವು ಹಣ್ಣು ಕಾಯಿ ತುರಾಯಿ ಏನು ತಂದಿಲ್ಲ. ಅವನ್ನೆಲ್ಲ ನಿಂಗೆ ಹೆಣದ ಮೇಲೆ ಹಾಕ್ತೇವೆ. ಸಾಕ್ ನಿಲ್ಲಿಸ್ರಿ, ಯಾರು ನೀವೆಲ್ಲ? ಹೌದು, ನೀವು ಯಾರು? ಯಾಕೆಲ್ಲರೂ ಒಟ್ಟಿಗೆ ಚೂಟ್ಲಿಕ್ಕೆ ಹತ್ತಿರಿ? ಒಟ್ಟಾರದವ್ರಿಗೇನಾರು ಹುಟ್ಟಿರುತ್ತೆ? ಮರ್ಮಿನ್ ಪ್ರಾಣಿ, ಒಳ್ಳೆ ಮನೆಗ್ ಬಂದ್ ಸೇರ್ಕೊಂಡಂಗಾಯ್ತು. ಲೇ ಮುರಾರಿ, ಯಾಕೋ ಈ ರೀತಿ ಮಾಡ್ದೆ? ನಾ ಏನ್ ಮಾಡೀನ್ರಿ? ನನ್ನ ಪಾಡಿಗೆ ನಾ ಅದೀನಿ. ಮಾಡೋದೆಲ್ಲ ಮಾಡಿ ನಾನೇನ್ ಮಾಡ್ದೆ ಅಂತೀಯಲ್ಲೋ, ನನ್ನ ಹತ್ರ ಬೆಳಿಗ್ಗೆ ಫೋಟೋ ತಗೊಂಡೋಗಿ ಸರಿಯಾಗಿ ಇನ್ಫಾರ್ಮೇಶನ್ ಕೊಡ್ದೆ, ಅವ್ನ ಯಾರು ಹಾಗು ಅನ್ಮೋನ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ಯಾ? ನಿಮ್ಗೆ ಹನುಮಾ ಗೊತ್ತಾ? ನಮ್ಗೆ ಊರಾಚೆ ಇರೋ ಆಂಜನೇಯ ದೇವ್ರ ಬಗ್ಗೆ ಗೊತ್ತೇ ಹೊರತು ಯಾವ ಹನುಮನ್ ಬಗ್ಗೆನು ಗೊತ್ತಿಲ್ಲ, ಅವ್ನು ನೋಡು ಇಲ್ಲ. ಹಂಗಾರೆ ನಿಮ್ ಕತೆನ ಮುಂದುವರ್ಸ್ಕೊಳ್ಳಿ, ನಾನು ಸೈಲೆಂಟ್ ಆಗಿ ನಿಂತಿರ್ತೀನಿ. ಲೇ ಮುರಾರಿ, ನಿಜಾಬಗಳು, ಯಾಕೋ ಈ ರೀತಿ ಮಾಡ್ದೆ? ನನಗೆ ನೆನಪಾಗ್ವಲ್ತ್ರಿ, ನೆನಪಾದ್ಮೇಲೆ ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ, ನೀವು ಮನೆಗೆ ಹೊಂಡ್ರಿ. ಮೊದ್ಲ ಚಾನಲಿಗೆ ಫೋನ್ ಮಾಡಿ ಆಗಿರೋ ತಪ್ಪನ್ನ ಸರಿ ಮಾಡ್ರಿ, ಇಲ್ಲ ಅಂದ್ರ ಉಲ್ಟಾ ಪಲ್ಟಾ ಪಿಕ್ಚರ್ನಾಗ ಆದಂಗ ಎಂ ಪಿ ಅವ್ರ ಜೊತೆ ಉಲ್ಟಾ ಪಲ್ಟಾ ಆಗ್ಬಿಡ್ತೈತಿ. ಚಾನಲ್ಗೆ ನಾ ಯಾವ ಚಾನಲ್ ಫೋನ್ ಮಾಡ್ಬೇಕ್ರಿ? ನೀವು ಕೆಲಸ ಮಾಡೋದ ಚಾನಲ್ ಆಗ್ರಿ. ನಾ ಚಾನಲ್ ಕೆಲಸ ಮಾಡೋದು ನಿಮ್ಗೆಲ್ಲ ಗೊತ್ತದಂದ್ರ ನೀವು ನನ್ನ ಜೊತೆ ಚಾನಲ್ ಕೆಲಸ ಮಾಡ್ತೀರಾ? ನೆನಪಾತ್ರಿ, ಅದೇನಾತಂದ್ರ ರೀ ಇಷ್ಟಾತ್ರಿ, ಎಲ್ಲ ಆಗಿದ್ದಿ ಅಡ್ನಾಡಿಂದ ರೀ. ನಾ ಫೋಟೋ ತಗೊಂಡು ಹೋಗುವಾಗ ಆ ಫೋಟೋ ಮಿಸ್ ಆಗಿ ನಿಮ್ ಫೋಟೋ ಜೊತೆ ಆ ಕಳ್ಳನ್ ಡೀಟೇಲ್ಸ್ ಹೋತ್ರಿ. ಈಗ ಕೈಯವರು ಬಂದು ಕೇಳಿದ್ರೆ ಏನ್ ಹೇಳುದು ಅನ್ನೋದು ಗೊತ್ತಾಗ್ವಲ್ತ್ರಿ. ಆ ಹನುಮನ್ ಫೋಟೋ ಎಲ್ಲ ತುಡ್ಕುದ್ರಿ? ಅಷ್ಟೊಂದು ಫೀಲ್ ಮಾಡ್ಕೋಬಿಡಿ, ನಂದೇ ಫೋಟೋ ತೆಗ್ದು ಹನುಮನ್ ಜಾಗ ಕಳಿಸ್ಬಿಡಿ, ನಾನೇ ಜೈಲ್ಗೆ ಹೋಗ್ತೀನಿ. ಬ್ಯಾರ ಬಿಡ್ರಿ, ನೀವ ತ್ರಾಸ್ ಆಗದ್ರಿ, ನನ್ ಸಂಬಂಧ ನೀವ ತ್ಯಾಗ ಮಾಡ್ತೀರಿ. ನೀವ್ಯಾರ್ರಿ? ನನ್ನ ಹೆಸರು ಮುನಿಯ ಅಂತ ಅಕ್ಕ. ಅಲ್ಲಿ ಇಲ್ಲಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೀನಿ. ನನ್ನ ಹೆಂಡತಿ ಎಣ್ಣೆ ಹಾಕೊಂಡು ಯಾವಾಗ್ಲೂ ಚೆನ್ನಾಗಿ ಹೊಡಿತಿರ್ತಾಳೆ, ಅದಕ್ಕೆ ನ್ಯಾಯ ಮಾಡಿಸ್ತೀನಿ ಅಂತ ಅಣ್ಣವ್ರು ಕರ್ಕೊಂಬಂದವ್ರೆ. ಸ್ಟೋರಿ ಲೈನ್ ಅಂತೂ ಬಹಳ ಮಸ್ತ್ ಐತ್ರಿ. ತಮಿಳ್ನಾಡಿಂದ ಇಬ್ರು ರೈಟರ್ನ ಕರೆಸಿ ಸ್ಕ್ರೀನ್ ಪ್ಲೇ ಮಾಡಿಸ್ಬಿಟ್ರೆ ಸಿನಿಮಾ ಸೂಪರ್ ಹಿಟ್. ಯಾಕೆ ಕನ್ನಡ ರೈಟರ್ಸ್ ಇಂದ ಸ್ಕ್ರೀನ್ ಪ್ಲೇ ಮಾಡ್ಸಕ್ ಆಗಲ್ವಾ? ನಮ್ಮವ್ರಿಗೆ ಅವಕಾಶ ಕೊಟ್ರಲ್ಲ, ನಮ್ಮಲ್ಲಿರೋರ ಅಲ್ಲಿ ತಂಗಳನ್ನ ತಿಂದು ನಮ್ಗ ಬಡ್ಸಂಗಿಲ್ಲ, ನಾವ್ ಅದನ್ನ 100 ಓಡ್ಸಂಗಿಲ್ಲ. ಯಾರು ಎಷ್ಟು ದಿನ
ಓಡಿಸಲ್ರಿ, ಮೊದಲು ಇವ್ರ ಜೀವನಕ್ಕೆ ಒಂದು ದಾರಿ ಮಾಡಬೇಕು. ನೋಡ್ರಿ, ನಿಮ್ಮ ಮನೆಯವ್ರನ್ನ ಕರೆಸ್ರಿ, ನಾನು ನ್ಯಾಯ ಕೊಡಿಸ್ತೀನಿ. ಅವಳನ್ನ ಕರೆಯಕ್ಕೆ ಹೋದ್ರೆ ನನ್ನ ಶ್ರದ್ಧಾಂಜಲಿ ಫೋಟೋ ಲೈಟ್ ಕಂಬದ ಮೇಲೆ ನೇತಾಡ್ತಿರ್ತವೆ. ಗಂಡಸಾಗಿ ಯಾಕೆ ಎದುರ್ತೀರಿ? ಅವರೆಲ್ಲದರ ಅಂತ ಹೇಳ್ರಿ, ನಾ ಕರ್ಕೊಂಡ್ಬರ್ತೇನೆ. ಗಂಡಸಾಗಿರೋ ನಾನೇ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ. ಡೌಟಲ್ಲಿರೋ ನೀನೇನಾದರೂ ಹೋಗ್ಬಿಟ್ರೆ ನಿಂಗೆ ತಮಟೆ ಹೊಡೆಯದೆಯಾ? ನಿಮ್ಮ ಮನೆಯವರು ಬರಲಿಲ್ಲ ಅಂದರೆ ಈ ಸಮಸ್ಯೆ ಬಗೆಹರಿದಿಲ್ಲ. ನಾವು ನಿಮ್ಮ ಮನೆಗೆ ಹೋಗೋಣ ಬರ್ರಿ. ಸರ್, ಅವಳಿರೋ ಜಾಗ ಸರಿ ಇಲ್ಲ, ಎಲ್ಲ ಅವಳಿಗೆ ಸಪೋರ್ಟ್ ಮಾಡ್ತಾರೆ. ಅವಳು ಯಾವಾಗಲೂ ಎಣ್ಣೆ ಹೊಡೆದಿರ್ತಾಳೆ. ನಿಮ್ಮನ್ನೇನಾದರೂ ನನ್ನ ಜೊತೆ ನೋಡ್ಬಿಟ್ರೆ ನಿಮ್ಮನ್ನು ಬಾರಲ್ಲಿ ಹಾಕ್ಕೊಂಡು ಬಾರ್ಕೊಳ್ ತಾಂಡ್ ಬಾರಿಸ್ಬಿಡ್ತಾಳೆ. ನಿಮ್ದೇನ್ರಿ, ಒಂದು ಸಿನಿಮಾ ಎರಡು ಕತೆ ಆಯ್ತು, ನೀವು ಕರ್ಕೊಂಬರಂಗಿಲ್ಲ ಅಂತೀರಿ, ನಮ್ಮನ್ನು ಹೋಗ್ಬೇಡ ಅಂತೀರಿ. ಹಿಂಗಾದ್ರೆ ನಾವು ಶುಭಂ ಬೋರ್ಡ್ ಹಾಕೋದು ಹೆಂಗ? ಮೇಡಮ್, ಎರಡು ದಿನ ಟೈಮ್ ಕೊಡಿ, ಹೆಂಗಾರು ಮಾಡಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಹಂಗಾದ್ರೆ ನೀವು ಎರಡು ದಿನ ಬಿಟ್ಟು ಬರ್ರಿ. ಅಯ್ಯೋ, ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ದೀನಿ, ಮತ್ತೆ ಹೋದ್ರೆ ಬಿಡಲ್ಲ. ಏನಾದ್ರೂ ಮಾಡಿ ಎರಡು ದಿನ ಅಡ್ಜಸ್ಟ್ ಮಾಡ್ಕೊಳಿದೇವ್ರು. ಆತಾತ್ರಿ, ಎರಡು ದಿನ ಹಾಕ್ರಿ, ನಿಮಗೆ ನ್ಯಾಯ ಸಿಗೋವರೆಗೂ ನಮ್ಮ ಮನೆಯಾಗೆ ಇರಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಅಲ್ರಿ, ಬಂದವ್ರನ್ನೆಲ್ಲ ಮನ್ಯಾಗ ಇಟ್ಕೊಳಕ ಇದನ್ನೇನ್ ಮನಿ ಅನ್ಕೊಂಡಿರೋ? ತೋಟದ ಪಂಚತ್ರ ಅನ್ಕೊಂಡಿರೋ? ಇದನ್ನೆಲ್ಲ ನೀವು ನನ್ನಂತೆಲ್ಲ ಕೇಳಿಕತ್ತೀರಿ? ಯಾರು ನೀವು? ಹೇಳ್ಕೊಳ್ಳೋದಲ್ಲವ ನಾನ್ರಿ, ನಿಮ್ ಹೆಂಡ್ತಿ. ಸ್ವಲ್ಪ ಅವಕಾಶ ಮಾತಾಡ್ರಿ, ನನ್ನ ಹೆಂಡ್ತಿ ಕೇಳಿಸ್ಕೊಂಡ್ರ ಮಲಗಿರ ಕೆದ್ದು ಬಂದು ಹೊಡೆದ್ ಬಿಡ್ತಾಳ. ದೇವು ನಿಂತಂಗ ನಿಮ್ ಮುಂದೆ ನಿಂತೀನಿ, ಹೆಂಡ್ತಿ ಮಕ್ಕೊಂಡಾಳ ಅಂತ ಹೇಳ್ತಿರಲ್ರಿ. ಅವ್ವ ಎಲ್ಲವ್ವ, ಏನಂತ ಗಂಟು ಹಾಕ್ಬಿಟ್ಟಿಯವ್ವ. ಪುಟ್ಟ ಹೆಂಡ್ತಿ ಪಿಕ್ಚರ್ನಾಗ ಪ್ರಭಾಕರ್ ಶ್ರುತಿ ಜೋಡಿ ನೋಡ್ದಂಗ ಆತು. ಅಲ್ರಿ, ನಾನ್ರಿ ಮುರಾರಿ ಅವ್ರ, ನಿಮ್ ಹೆಂಡ್ತಿ ವೈಷ್ಣವಿ. ವೈಷ್ಣವ್ರ, ನನಗೆ ಯಾಕೆ ಚೂಟಿದ್ರಿ? ಅವನ್ನ ಮನೆಗೆ ಯಾಕೆ ಕರ್ಕೊಂಡ್ ಬಂದ್ ಇಟ್ಕೊಂಡಿರಿ ಅಂತ ಕೇಳಿದೆ. ಕಷ್ಟದಲ್ಲಿ ಇದೀನಿ ಅಂತ ಬಂದಿಲ್, ಕೆಲಸ ಮಾಡ್ತಾ ಇದೀನಿ, ಬೇಜಾರು ಮಾಡ್ಕೋಬೇಡಿ. ಅದಕ್ಕೆ ನಾನು ಮನೆಗೆ ಜಾಗ ಕೊಟ್ಟಿದ್ರಿ. ಅಕ್ಕೋ, ನಾನೇನ್ ಪುಕ್ಸಟ್ಟೆ ತಿನ್ಕೊಂಡಿರಲ್ಲ ಕಣಕ್ಕ. ನೋಡೋ, ಈಗ ಕಸ ಗುಡಿಸಿದೀನಿ, ಈಗ ನೆಲ ಒರೆಸ್ಬಿಡ್ತೀನಿ, ಆಮೇಲೆ ಪಾತ್ರೆನೂ ಬೆಳಗ್ಬಿಡ್ತೀನಿ, ಬಟ್ಟೆನೂ ಒಗೆದು ಬಿಡ್ತೀನಿ, ಆಮೇಲೆ ನಿಮ್ಗೆಲ್ಲ ತುಂಬಾ ಚೆನ್ನಾಗಿ ಅಡುಗೆನೂ ಮಾಡ್ಕೊಡ್ತೀನಿ ಕಣಕ್ಕ. ಹೌದಾ? ಹಂಗಂದ್ರೆ ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಈ ಮನೆಯಾಗಿರ್ರಿ. ಆಯ್ತಕ್ಕ. ಕಂಪ್ಯೂರೇ, ಒಂದ್ ನಿಮಿಷ. ಆ ಮುರಾರಿ ಅವರು ಅರ್ಜೆಂಟ್ ಆಗಿ 20,000 ಇಸ್ಕೊಂಬಂತ ಕಳ್ಸವ್ರೆ. 20,000 ಅಂತ ಅರ್ಜೆಂಟ್ ಏನಿದೆ ಅಂತ ಕೇಳ್ಬಹುದೆ? ಅಯ್ಯೋ, ಚಾನೆಲ್ ಅಲ್ಲಿ ಅವ್ರ ಸ್ವಾಮಿ ಅರ್ಜೆಂಟ್ ಆಗಿ ಇಸ್ಕೊಂಬಂತ ಕಳ್ಸಿದ್ರು. ಇರಪ್ಪ, ನಾನೇ ಅವ್ರಿಗೆ ಒಂದ್ಸರಿ ಫೋನ್ ಮಾಡ್ಬಿಡ್ತೀನಿ. ಅಯ್ಯೋ, ಫೋನ್ ಅಂತಲ್ಲ ಸ್ವಾಮಿ, 20,000 ಇಸ್ಕೊಂಬಂತ ಕಳ್ಸವ್ರೆ. ಅಲ್ಲ ಕಣಯ್ಯ, ಅವನ ಹತ್ರನೇ ನ್ಯಾಯ ಕೇಳಕ್ಕೆ ಅಂತ ಬಂದು ಅವ್ನಿಗೆ ಅಸಿಸ್ಟೆಂಟ್ ಆಗ್ಬಿಟ್ಟಲ್ಲಪ್ಪ. ಏನ್ ಮಾಡೋ ಸ್ವಾಮಿ, ಹೊಟ್ಟೆ ಪಾಡು, ಈಗ ನಿಮ್ ತಳು ಅಸಿಸ್ಟೆಂಟ್ ಆಗ್ಬಿಡ್ತೀನಿ ಹೇಳಿ. ಬೇಡ ಸುಮ್ನಿರಯ್ಯ, ನನಗೆ ಮಾಡೋ ಕೆಲಸ ಇಲ್ಲ ಅಂತ ಅದ್ರಲ್ಲಿ ನಿನ್ನೊಂದು ಕೆಲಸಕ್ಕೆ ಇಟ್ಕೊಂಡು ಸಂಬಳ ಯಾಕೆ ವೇಸ್ಟ್ ಮಾಡ್ಕೊಳ್ಳಿ? ಅರ್ಜೆಂಟ್ ಆಗಿ ಕೊಡಿ ಸ್ವಾಮಿ, ಹೋಗ್ಬೇಕು. 20,000 ಇದೆ, ಅಲ್ಲಿಗೆ ಹೋದ ತಕ್ಷಣ ಫೋನ್ ಮಾಡ್ಸ. ಅಯ್ಯೋ, ಗೊತ್ತು ಬಿಡಿ ಸ್ವಾಮಿ, ನಿಮ್ ಗನ್ಮಾನ ಅಂತ ಅಲ್ಲಿ ಹೋದ ತಕ್ಷಣ ನಿಮಗೆ ಫೋನ್ ಮಾಡಿಸ್ತೀನಿ. ಆಯ್ತಾ, ಬರ್ಲಾ. ನಮಸ್ಕಾರ ಸಾ. ನಮಸ್ಕಾರ ಪುಣ್ಯಾತ್ಮ, ಎಂತದ ವಿಷಯ? ಮುರಾರಿ ಒಬ್ಬ ನಿಮ್ ಫೋನ್ ಇಸ್ಕೊಂಬ ಅಂತ ಕಳ್ಸವ್ರೆ. ನನ್ನ ಫೋನ್ ಅವ್ನಿಗಿಂತದಕ್ಕ? ನೋಡಿ, ಅವ್ರ ಫೋನ್ ಕೆಟ್ಟೋದೈತೆ, ಈವನಿಂಗ್ ಒಳಗೆ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲಿವರೆಗೂ ಅವ್ರು ಯೂಸ್ ಮಾಡ್ತಾರಂತೆ. ನೀವು ಬೇರೆ ಬಿಸಿ ಪರ್ಸನ್ನು ಸಂಜೆ ಒಳಗೆ ಕೊಟ್ಬಿಡೋಣ ಇಸ್ಕೊಂಬ ಅಂತ ಹೇಳಿದ್ರು. ಯವ್ವ, ಇಂಗ್ಲೀಷ್ ಬೇರೆ ಮಾತಾಡ್ತೀಯ? 100 ಮನೆ ಸುತ್ತಿನಲ್ಲ, ಹಂಗೆ ಸ್ವಲ್ಪ ಸ್ವಲ್ಪ ಕಲ್ತಿದ್ದೆ. 100 ಮನೆ ಸುತ್ತಿದ್ದೀಯ ಎಂತದಕ್ಕ? ಅದೇ ಹೊಟ್ಟೆ ಪಾಡು, ಮನೆ ಕೆಲಸ, ಕೂಲಿ ಕೆಲಸ. ಫೋನ್ ಕೊಡ್ತೇನೆ, ಸಂಜೆ ಒಳಗೆ ಕೊಡ್ಬೇಕು, ನನಗೆ ಇಂಪಾರ್ಟೆಂಟ್ ಕಾಲ್ಸ್ ಬರ್ತದೆ. ಅಯ್ಯೋ, ಖಂಡಿತ ಕೊಡ್ತೀನಿ, ಕೊಡಿ ಸ್ವಾಮಿ, ಸಂಜೆ ಒಳಗೆ ತಂದು ಕೊಡ್ತೀನಿ. ಬನ್ನ ಸ್ವಾಮಿ. ಹೋಗು, ಮಾದೇಶ್ವರ, ಇವ್ರ್ಯಾರು ನನ್ನನ್ನು ಕಳ್ಳುನ್ ತರ ನೋಡ್ತಾ ಇದ್ದಾರಲ್ಲಪ್ಪ. ಆ ಮುರಾರಿ ಮಾಡಿರೋ ಎಡವಟ್ಟಿಂದ ಇವತ್ತು ಯಾಕೋ ನನಗೆ ಒದೆ ಬೀಳೋ ಪ್ರೋಗ್ರಾಮ್ ಇರೋ ಥರ ಕಾಣ್ತಾ ಇದೆ. ಮಲೆ ಮಾದೇಶ್ವರ, ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬಿಡಪ್ಪ ಬಿಡಪ್ಪ, ಪಾಪ ಯಾಕಪ್ಪ ಎಂಪಿ ಅವ್ರು ಹೊಡಿತಿದ್ದೀರಾ ಸಾರ್? ಇದಕ್ಕೆಲ್ಲ ಕಾರಣ ಮುರಾರಿ ಸಾರ್. ಅದೇನಾಯ್ತು ಅಂದ್ರೆ, ಇಷ್ಟಾಯ್ತು ಸಾರ್, ಮುರಾರಿ ಮಾಡೋದೆಲ್ಲ ಇಂಥ ಅವಾಂತರಗಳೇ. ಅಣ್ಣ, ವಿಷಯ ಗೊತ್ತಾಯ್ತಲ್ಲ, ನೀವಿನ್ ಹೊರಡಿ ರೀ. ಈಗ ಮುರಾರಿ ಎಲ್ಲಿದ್ದಾನ್ರಿ? ಸ್ಟುಡಿಯೋದಲ್ಲಿ ಇದ್ದಾನಂತೆ ಸರ್. ಅವ್ರು ಹೊಡೆದಾಗ ನಾನು ಹೊಡೆದು ಬಿಡ್ತೀನಿ ಈಗ. ಯಾಕೆ ಸರ್? ಮತ್ತಿನ್ನೇನ್ರಿ, ನಾನು ಅಲ್ಲಿಂದಾನೆ ಬರ್ತಿದ್ದೀನಿ, ಅವನು ಅಲ್ಲಿಲ್ಲ. ಬಟ್ ಆ ಮುನಿ ಅಲ್ಲೇ ಇದಾರೆ ಅಂತ. ಮುನಿ ಅವನ್ರಿ, ಮುನಿ ಅದೇ ಮುರಾರಿ ಅಸಿಸ್ಟೆಂಟ್. ಇದಪ್ಪ ಮಾತು ಅಂತಂದ್ರೆ, ಮುರಾರಿನೇ ನನಗೆ ಅಸಿಸ್ಟೆಂಟ್, ಅವನಿಗೊಬ್ಬ ಅಸಿಸ್ಟೆಂಟಾ?
ಬರ್ರಿ ಅವ್ರ ಮನೆಗೆ ಹೋಗೋಣ ಅಕಸ್ಮಾತ್ ಅವನು ಏನಾದರೂ ಅಲ್ಲಿ ಸಿಕ್ಕರೆ ಗ್ರಹಚಾರ ಬಿಡಿಸ್ಬಿಡ್ತೀನಿ ನಡೀರಿ ಸರ್ ನಾನು ಸಾಥ್ ಕೊಡ್ತೀನಿ ಸಾಹೇಬ್ರೆ ನಾನು ಮನೆಯಲ್ಲಿ ಇಲ್ಲದೆ ನಾನು ಹೆಂಡತಿ ತುಂಬಾ ತಣ್ಣಗಾಗ್ಬಿಟ್ಟವಳಂತೆ ಹೋಗಿ ಕರ್ಕೊಂಬರ್ತೀನಿ ಹೌದ್ರಿ ದೂರ ಇದ್ದಾಗ ಕಳ್ಕೊಂಡಿದ್ರೆ ಕಷ್ಟ ಏನಂತ ಗೊತ್ತಾಗೋದು ಅಕ್ಕವ್ರೆ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬೇಕು ನಿಮ್ಮಿಂದೇನು ತಪ್ಪಾಗಿಲ್ಲ ಇನ್ನೊಂದೆರಡು ದಿನ ಇದ್ದು ಹೋಗಿದ್ರ ಅನುಕೂಲ ಆಗಿತ್ತು ಕೆಲಸ ಮುಗಿದ್ಮೇಲೆ ಯಾಕೆ ಇರೋದು ಅಂತ ಕೆಲಸ ಮುಗಿದ್ಮೇಲೆ ಅದೇ ಕ್ಲೀನ್ ಮಾಡಿದ್ದಲ್ಲ ಆಗಿದೆಯಲ್ಲ ಆತಾತ್ರಿ ಲಗುನ ಹೋಗಿ ನಿಮ್ಮ ಹೆಂಡತಿಯವ್ರನ್ನ ಕರ್ಕೊಂಬರ್ತೀನಿ ಆಯ್ತು ಹನುಮ ನೀನೇನು ಇಲ್ಲಿ ಸರ್ ಇವನು ಹನುಮ ಅಲ್ಲ ಮುನಿಯ ನಮ್ಮ ಮುರಾರಿ ಅಸಿಸ್ಟೆಂಟ್ ಇವನು ಯಾವ ಮುನಿಯನು ಅಲ್ಲ ರೀ ನಾನು ಮುರಾರಿಗೆ ಫೋಟೋ ಕೊಟ್ಟಿದ್ನಲ್ಲ ಆ ನಟೋರಿಯಸ್ ಕಳ್ಳ ಇವನೇ ಹೌದು ರೀ ಪೊಲೀಸರು ಇವನನ್ನೇ ಹುಡುಕ್ತಾ ಇರೋದು ಹಾಗಾದ್ರೆ ಮುರಾರಿಗೆ ಅಂತ ನನ್ನ ಹತ್ರ ದುಡ್ಡು ಇಸ್ಕೊಂಡು ಹೋಗಿ ಸುಳ್ಳೆ ನಾ ಯಾರಿಗೆ ರೊಕ್ಕ ಇಸ್ಕೊಳ್ಳಿ ಕೇಳಿದ್ರಿ ಮತ್ತೆ ನನ್ನ ಹತ್ರ ನೀನ್ ಹೇಳಿದೆ ಅಂತ ಹೇಳಿ ನನ್ನ ಮೊಬೈಲ್ ಕೂಡ ಪಿಂಕಿ ಸಿಗಲ್ಲ ನಾ ಇವ್ರಿಗೆ ಏನು ಹೇಳಿಲ್ರಿ ಮುಂಜಾನೆಯಿಂದ ನನ್ನ ಮೊಬೈಲ್ ಕಳ್ಕೊಂಡು ಹುಡುಕ್ಲಿಕ್ಕೆತ್ತೀನಿ ಅಲ್ಲಿ ಇಲ್ಲಿ ಹುಡುಕಿದ್ರೆ ಸಿಗಲ್ಲ ರೀ ಇವನ ಹತ್ರ ಹುಡುಕಿ ಯಾರ್ಯಾರು ಏನೇನು ಕಳ್ಕೊಂಡಿದ್ರೆ ಎಲ್ಲ ಸಿಗುತ್ತೆ ನನ್ನ ದುಡ್ಡು ನನ್ನ ಮೊಬೈಲ್ ಸಿಗಲ್ಲ ಇದು ನಿನ್ನ ಮೊಬೈಲ್ ಅದು ನನ್ನ ಮೊಬೈಲ್ ಅಲ್ರಿ ಅದು ನಿನ್ನ ಮೊಬೈಲ್ ರೀ ನೋಡವ ವೈಷ್ಣವಿ ನಿನ್ನ ಮನೆ ಒಡವೆಗಳು ಇಲ್ಲೇ ಇದಾವೆ ಏನು ಕೊಳ್ಳೋದಲ್ಲವ ಅದಕ್ಕೆ ಏನ್ರಿ ಮನೆಯಲ್ಲ ನೀವು ಕ್ಲೀನ್ ಮಾಡ್ತೀನಿ ಅಂದಿದ್ದು ನನಗೆ ಈಗೆಲ್ಲ ಅರ್ಥ ಆಗಕತ್ತೈತಿ ಹನುಮ ಅಂತ ಹೆಸರು ಇಟ್ಕೊಂಡು ಕದಿಮನ್ ಕೆಲಸ ಮಾಡ್ತಿರಲ್ರಿ ಅದಕ್ಕೆ ಹೇಳುದ ಈಗಿನ ಕಾಲದಲ್ಲಿ ಯಾರನ್ನು ನಂಬಾರದು ಅಂತ ಅಕ್ಕ ಮೊದಲು ಇವನ್ನ ಪೊಲೀಸ್ ಅವ್ರಿಗೆ ಹಿಡ್ಕೊಡೋಣ ಇಲ್ಲಾಂದ್ರೆ ಇಡೀ ಏರಿಯಾನೆ ಕ್ಲೀನ್ ಮಾಡ್ಬಿಡ್ತಾನೆ ಈ ಡಾಕ್ಟ್ರೆ ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬಿಡಿ ಇವನನ್ನ ನಾನು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ತೀನಿ ಕೊನೆಗೂ ನಮ್ಮ ಪ್ರೊಫೆಸರ್ ಮರಗೋಳಿಯಿಂದ ಒಬ್ಬ ಸಮಾಜ ಘಾತುಕನನ್ನು ಹಿಡಿದಾಗೆ ಆಯ್ತು ಆದ್ರೆ ಇವನ್ ಲಿಸ್ಟ್ಗೆ ನನ್ನನ್ನು ಸೇರಿಸ್ಬಿಟ್ಟಿದ್ನಲ್ಲಪ್ಪ ಇನ್ನು ಮುಂದೆ ಇವ್ರಿಗೆ PHOT ಕೊಡಕ್ ಹೋಗೋಣ ಫೋಟೋ ಕೊಡಬಾರ್ದೆ ಯಾಕೆ ಹಂಗೇನ್ರ ಮಾಡಿದ್ರು ಆ ಹಣಮನ್ ಜಗದ ನೀ ಇರ್ತಿ For more updates, follow us on twitter.com/thesuvarnatv. Like us on facebook.com/thesuvarnatv. Watch us on youtube.com/suvarna.